ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬಂದ್ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗದೆ ಕರ್ನಾಟಕ ಬಂದ್ ಸಂಪೂರ್ಣ ಶಾಂತಿಯುತ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಲ್ಲಿ ಮಾತಾಡಿದ್ರು ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಜನರು ಅಪಾರ ತುಂಬ ಸಹಕಾರ ಕೊಟ್ಟಿದ್ದಾರೆ ಬಂದ್ಗೆ ಕರೆ ನೀಡಿದಂತೆ ಮನವಿ ಮಾಡಿದ್ದು ಆದರೂ ಕೂಡ ಬಂದ್ ಆಗಿದೆ ಶಾಂತಿಯುತವಾಗಿ ಸುರಕ್ಷಿತವಾಗಿ ನಡೆದಿದೆ ಅಂತ ಡಿ ಸಿ ಎಮ್ ಹೇಳಿದರು ಇನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಂಬಂಧಪಟ್ಟಂಗೆ ಮಾತನಾಡಿದ ಡಿ ಕೆ ಶಿವಕುಮಾರ್ ರಾಜ್ಯವನ್ನು ಈಗಾಗಲೇ ತಂಡ ಕಳಿಸಿ ಸಮರ್ಥವಾಗಿ ನಾವು ಮಾಡ್ತೀವಿ ವಾದ ಮಾಡಿದ್ದೀವಿ ಬಟ್ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ನೋಡೋಣ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ನೀರು ಬಿಡ್ತಾರಾ ಇಲ್ವಾ ಅಂತ ನೋಡೋಣ ಇನ್ನು ಇದೇ ವಿಚಾರವಾಗಿ ಮಾತನಾಡಿದಂತಹ ಪರಮೇಶ್ವರ್ ಸಿ ಎಮ್ಗೆ ವರದಿಯನ್ನು ಕೊಟ್ಟರು ಸಿ ಎಮ್ ಭೇಟಿಯಾದರು ಎಲ್ಲಿ ಪ್ರತಿಭಟನೆ ಹೆಂಗಾಗಿದೆ ಏನೆಲ್ಲ ಆಗಿದೆ ಅನ್ನೋದರ ಮಾಹಿತಿ ಬಗ್ಗೆ ಸಿ ಎಮ್ಗೆ ವರದಿ ಕೊಟ್ಟು ಏನೆಲ್ಲ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದರು ಜೊತೆಗೆ ಡಿ ಸಿ ಏನು ಇಡೀ ರಾಜ್ಯದ ಡಿ ಸಿಗಳ ಜೊತೆ ಸಿ ಎಮ್ ಸಿದ್ದರಾಮಯ್ಯ ಸಭೆ ಕೂಡ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಈ ನಡುವೆ ಅಕ್ಟೋಬರ್ ಐದನೇ ತಾರೀಕು ಕಾವೇರಿ ವಿಚಾರವಾಗಿ ಕೆ ಆರ್ ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬೃಹತ್ ಪ್ರತಿಭಟನೆ ಮೂಲಕ ತೆರಳ್ತೀವಿ ಕನ್ನಂಬಾಡಿ ಅಣೆಕಟ್ಟಿಗೆ ಮುತ್ತಿಗೆ ಹಾಕ್ತೀವಿ ಅಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಕನ್ನಂಬಾಡಿ ಕಟ್ಟೆ ಮುತ್ತಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಹೊರಗಡೆ ತಡೀತಾರೆ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಬಟ್ ಅಕ್ಟೋಬರ್ ಐದನೇ ತಾರೀಕು ಎಲ್ಲ ಕೇಂದ್ರದ ಗಮನ ಸೆಳೆಯೋದಕ್ಕೆ ನಾವು ಡ್ಯಾಮ್ ಮುತ್ತಿಗೆ ಆಗ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಅಧಿಕಾರಿಗಳು ಕೆಲವೊಂದಿಷ್ಟು ಕಾನೂನು ತಜ್ಞರ ಸಹಾಯವನ್ನು ಪಡೆದಿದ್ದೀವಿ ಅಂತ ಹೇಳ್ತಾ ಇದ್ರು ಈ ನಡುವೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಈಗ ಕಾನೂನು ತಜ್ಞರು ರೈತರನ್ನು ಕರೆದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರು ಮೊದಲೇ ಈ ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಸಿದ್ದರಾಮಯ್ಯನವರು ಡಿ ಸಿ ಎಮ್ಮು ಈಗ ಮಾಡ್ತಾ ಇದ್ದಾರೆ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡೇನು ಪ್ರಯೋಜನ ಆ ಥರ ಆಗಿದೆ ಸೊ ಮೊದಲೇ ಮಾಡಬೇಕಾಗಿತ್ತು ಅಂತ ತಮ್ಮ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿ ಎಂ ಬೊಮ್ಮಾಯಿ